ಎಎನ್ಎಂ ನ್ಯೂಸ್ಗೆ ಸ್ವಾಗತ. ವಿವಿಧ ಪಕ್ಷಗಳ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ. ಬೆಂಗಳೂರು ಜೋಡಿ ರಸ್ತೆಯಲ್ಲಿ ಸಂಚಾರ ಅಸ್ತವ್ಯಸ್ತ. ಮಾಜಿ ಶಾಸಕರ ಬಣ, ಭಾರತೀಯ ಪ್ರಜಾಪಕ್ಷದ ಚಿಹ್ನೆಯಲ್ಲಿ ಸ್ಪರ್ಧೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ನಾಮಪತ್ರ ಸಲ್ಲಿಸುವ ಕೊನೆಯ ದಿನವಾದ ಇಂದು ವಿವಿಧ ಪಕ್ಷಗಳ ಮುಖಂಡರೊಂದಿಗೆ ಅಭ್ಯರ್ಥಿಗಳು ಮೆರವಣಿಗೆಯಲ್ಲಿ ಬಂದು ನಾಮಪತ್ರ ಸಲ್ಲಿಸಿದರು. ಇಂದು ಮಧ್ಯಾಹ್ನ 1:30 to 3:00 ರಾಹುಕಾಲ ಇರುವುದರಿಂದ ಮಧ್ಯಾಹ್ನ 1:30 ಮುನ್ನ JDS ಪಕ್ಷದ ತಾಲೂಕು ಉಪಾಧ್ಯಕ್ಷ ದಿನ್ಮಿನ್ಪಲ್ಲಿ ಬೈರಾರೆಡ್ಡಿ ಸೇರಿದಂತೆ ಇತರೆ ಪಕ್ಷದ ಹಿರಿಯ ಮುಖಂಡರೊಂದಿಗೆ ಅಭ್ಯರ್ಥಿಗಳು ಮೆರವಣಿಗೆಯಲ್ಲಿ ಬಂದು ನಾಮಪತ್ರಗಳನ್ನು ಸಲ್ಲಿಸಿದರು. BJP ಪಕ್ಷದ ಕೆಲ ಅಭ್ಯರ್ಥಿಗಳು ಬುಧವಾರ ಸಲ್ಲಿಸಿದರೆ ಉಳಿದವರು ಇಂದು ಮುಖಂಡರಾದ ಸತ್ಯನಾರಾಯಣ ಮಹೇಶ್, ಶರಣಬಾಬು, ತಾಲೂಕು BJP ಅಧ್ಯಕ್ಷ ಬ್ಯಾಲಳ್ಳಿ ಆಂಜನೇಯ ರೆಡ್ಡಿ, ನಗರ ಘಟಕದ ಅಧ್ಯಕ್ಷ ಶ್ರೀಧರ್ ನೇತೃತ್ವದಲ್ಲಿ ಮೆರವಣಿಗೆಯಲ್ಲಿ ಆಗಮಿಸಿ ನಾಮಪತ್ರಗಳನ್ನು ಸಲ್ಲಿಸಿದರು. ಇಂದು ಮಧ್ಯಾಹ್ನ ರಾಹುಕಾಲ ಇರುವ ಹಿನ್ನೆಲೆಯಲ್ಲಿ ನಾಮಪತ್ರ ಸಲ್ಲಿಕೆಗೆ ಇನ್ನೂ ಕೇವಲ 20 ನಿಮಿಷಗಳು ಬಾಕಿ ಇರುವ ಸಂದರ್ಭದಲ್ಲಿ ಮಾಜಿ ಶಾಸಕ ಡಾಕ್ಟರ್ MC ಸುಧಾಕರ್ ಬೆಂಬಲಿತ ಎಲ್ಲ ಅಭ್ಯರ್ಥಿಗಳು, ನಗರಸಭೆಯ ಮಾಜಿ ಅಧ್ಯಕ್ಷರು ಮತ್ತು ಸದಸ್ಯರು ಸೇರಿದಂತೆ ಹಲವು ಮುಖಂಡರ ನೇತೃತ್ವದಲ್ಲಿ ಮೆರವಣಿಗೆಯಲ್ಲಿ ಆಗಮಿಸಿ ಭಾರತೀಯ ಪ್ರಜಾಪಕ್ಷದ ಅಭ್ಯರ್ಥಿಗಳಾಗಿ ನಾಮಪತ್ರಗಳನ್ನು ಸಲ್ಲಿಸಿದರು. ನಗರದ ಬೆಂಗಳೂರು ಜೋಡಿ ರಸ್ತೆಯ ನಗರಸಭೆ ಮುಂಭಾಗದ ಆಂಜನೇಯ ರೆಡ್ಡಿ ವೃತ್ತದಲ್ಲಿ ಎಲ್ಲ ಪಕ್ಷದ ಮುಖಂಡರು, ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ತುಂಬಿ ಹೋಗಿದ್ದು ಹಲವಾರು ಪಕ್ಷದವರು ನಾಮಪತ್ರಗಳನ್ನು ಸಲ್ಲಿಸಲು ತಮಟೆಗಳ ವಾದ್ಯದೊಂದಿಗೆ ಮೆರವಣಿಗೆಗೆ ಬಂದಿದ್ದಲ್ಲದೆ ರಸ್ತೆಯ ಉದ್ದಕ್ಕೂ ನಾಮಪತ್ರ ಸಲ್ಲಿಸುವ ನಗರಸಭೆ ಮುಂಭಾಗ ಪಟಾಕಿಗಳನ್ನು ಸಿಡಿಸುವ ಮೂಲಕ ಸಂತೋಷ ಹಂಚಿಕೊಂಡಿದ್ದರು. ಹಾಲಿ ಶಾಸಕರ ಬೆಂಬಲಿಗರು, JDS ಪಕ್ಷದಿಂದ ಮಾಜಿ ಶಾಸಕರ ಬೆಂಬಲಿಗರು, ಭಾರತೀಯ ಪ್ರಜಾಪಕ್ಷದಿಂದ ಮತ್ತು BJP ಪಕ್ಷದ ವತಿಯಿಂದ ನಗರಸಭೆಯ ಎಲ್ಲ 31 ವಾರ್ಡ್ಗಳಿಗೂ ನಾಮಪತ್ರ ಸಲ್ಲಿಸಿದರೆ ಕಾಂಗ್ರೆಸ್ ಪಕ್ಷದಿಂದ 23 ಮಾತ್ರ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಹಲವು ಮಂದಿ ಪಕ್ಷದಲ್ಲಿ ಟಿಕೆಟ್ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಕೆಲ ಮಂದಿ ಹಾಗೂ ಇತರರು ಪಕ್ಷೇತರರಾಗಿ ಸಹ ನಾಮಪತ್ರ ಸಲ್ಲಿಸಿದ್ದಾರೆ. ಬಹುತೇಕ ಎಲ್ಲ ಪಕ್ಷದ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾದ ಇಂದು ಮೆರವಣಿಗೆಯಲ್ಲಿ ನಾಮಪತ್ರ ಸಲ್ಲಿಸಲು ಬಂದ ಪರಿಣಾಮ ನಗರದ ಬೆಂಗಳೂರು ಜೋಡಿ ರಸ್ತೆ ಸೇರಿದಂತೆ ನಗರಸಭೆ ಮುಂಭಾಗದ ಆಂಜನೇಯ ರೆಡ್ಡಿ ವೃತ್ತದಲ್ಲಿ ಸಂಪೂರ್ಣ ಸಂಚಾರ ಅಸ್ತವ್ಯಸ್ತವಾಯಿತು. ನಗರ, ಗ್ರಾಮಾಂತರ, ಬಟ್ಲಹಳ್ಳಿ, ಕೆಂಚಾರಹಳ್ಳಿ ಸೇರಿದಂತೆ ಶಿಡ್ಗಟ್ಟ ಠಾಣೆಯ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ DIR ವ್ಯಾನೊಂದನ್ನು ಬಂದೋಬಸ್ತ್ಗಾಗಿ ನಿಯೋಜನೆ ಮಾಡಿದ್ದರು. ಅವರೆಲ್ಲರೂ ಸಂಚಾರ ನಿಯಂತ್ರಣಕ್ಕೆ 10:00 AM ಮಧ್ಯಾಹ್ನ 3:00 AM ಹರಸಾಹಸ ಪಟ್ಟ ಘಟನೆ ಸಹ ನಡೆಯಿತು. ವಿಶ್ವಾಸ ಇದೆ, ಜನರ ನಮ್ಮ ಕೈ ಬಿಡಲ್ಲ. ಎಲ್ಲ ವಾರ್ಡ್ಗಳಲ್ಲೂ ಚೆನ್ನಾಗಿರೋದಕ್ಕೆ ನಾವು 31 ವಾರ್ಡಲ್ಲೂ ಕಂಟೆಸ್ಟ್ ಮಾಡ್ತಿರೋದು. ನಾವು ಯಾವ ವಾರ್ಡು ಲೇಟ್ ಮಾಡಿಲ್ಲ, ಎಲ್ಲ ವಾರ್ಡ್ಗಳಲ್ಲೂ ಚೆನ್ನಾಗಿದೆ, ನಮ್ಮದೇ ಬಹುಮತ ಬರುತ್ತೆ, ನಗರಸಭೆ ಅಧಿಕಾರ ನಾವು ಪಡಿತೀವಿ. ಅಧಿಕಾರಿಗಳು ನೋಡಿ ಸರ್, ಅಧಿಕಾರಿಗಳು ಅಲ್ಲ ಅಧಿಕಾರಿಗಳು, ಜನಪ್ರತಿನಿಧಿಗಳು ಪ್ರತಿಯೊಂದು ವಾರ್ಡ್ಗೂ ಬರ್ತಾರೆ, ಅಲ್ಲಿನವ್ರು ಇರ್ತಾರಲ್ವಾ. ನಾವು 16 ಇದ್ವಿ ನಮ್ಮ ಪಕ್ಷದವರು,
ಆ ಅಧಿಕಾರಿಗಳಿಗೂ ಸಂಬಂಧಪಟ್ಟಿರುತ್ತೆ ನೀರಿನ ಸಮಸ್ಯೆ, ಅಲ್ಲಿನ ಸದಸ್ಯರುಗಳಿಗೂ ಸಂಬಂಧಪಟ್ಟಿರುತ್ತೆ. ಎಲ್ಲ ಕಡೆನೂ ಸಂಧಿ ಸಂಧಿಗೆ ಅವ್ರು ಮಾಡ್ತಾರೆ ಕೆಲಸ. ಅವ್ರ ಜಾಗದಲ್ಲಿ ಅವ್ರು ಕೂತ್ಕೊಂಡು ಮಾಡಿದ್ರೆ ಇವ್ರ ಜಾಗಗಳಲ್ಲಿ ಇವರು ಮಾಡ್ಬೇಕು ಸರ್. ಗಂಗಮ್ಮನ ತಾಯಿ ಕರುಣೆ ತೋರಿಲ್ಲ ಅಲ್ವಾ, ಇರೋ ನೀರನ್ನ ಅನುಕೂಲಕ್ಕೆ ತಕ್ಕಂಗೆ ಬಿಡ್ತಾರೆ. ಅದಕ್ಕೆ ನಾವು ಜವಾಬ್ದಾರ. ನಾವು ಜವಾಬ್ದಾರರು ಅಂದ್ರೆ ನೀರು ಇತ್ತು ಸರ್, ಅವ್ರಿಗೆ ಅಸ್ತ್ರ ಬೇಕು ಉಪಯೋಗಿಸ್ಕೊಳ್ಳಿ. ನಮ್ಮ ಜೆಡಿಎಸ್ ಪಕ್ಷದಿಂದ ಎಲ್ಲ ವಾರ್ಡ್ 31 ನಾಮಪತ್ರ ಸಲ್ಲಿಸಿದ್ದೇವೆ. ಅದರಲ್ಲಿ ನಾವು ಜಿಲ್ಲೆಗಳಲ್ಲಿ 31 ಗೆಲ್ಲುತ್ತೇವೆ ಅಂತ ಮಾತು ವಿಶ್ವಾಸ ಇದೆ. ಕಣಕ್ಕಿಳಿಸಿದ್ದಾರೆ ಈಗಾಗಲೇ 21-29 ವಾರ್ಡ್ಗಳಿಗೆ ಬಿಜೆಪಿ ಅಭ್ಯರ್ಥಿಗಳನ್ನ ಹಾಕಿದ್ದೀವಿ. 3 ಮತ್ತು 16 ಎರಡು ವಾರ್ಡ್ಗೆ ಹಾಕೋಗಿದೆ. ಈಗ ಒಂದು 10 ನಿಮಿಷದಲ್ಲಿ ಎರಡು ವಾರ್ಡ್ಗೆ ಹಾಕೋದಿದ್ದೀವಿ. ಈ ಸಲ ನಡೀತಕ್ಕಂಥ ನಗರಸಭಾ ಚುನಾವಣೆಯಲ್ಲಿ ಕನಿಷ್ಠ BJP 8-10 ಸ್ಥಾನಗಳಲ್ಲಿ ಗೆಲ್ಲುವ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಏನು ಕಳೆದ 5 ವರ್ಷದಲ್ಲಿ ಇಲ್ಲಿ JDS ಒಂದು ಅಧಿಕಾರ ಚುಕ್ಕಾಣಿ ಹಿಡಿದಿತ್ತು. ಯಾವುದೇ ಅಭಿವೃದ್ಧಿ ಕಾರ್ಯಗಳು ಚಿಂತಾಮಣಿ ನಗರದಾಗಿಲ್ಲ. ಸರಿಯಾದಂಥ ರಸ್ತೆ ವ್ಯವಸ್ಥೆ ಇಲ್ಲ, ಸರಿಯಾದಂಥ ಚರಂಡಿ ವ್ಯವಸ್ಥೆ ಇಲ್ಲ, ಮತ್ತು ಯಾವುದೇ ಒಂದು ಖಾತೆ ಮತ್ತು ಈ ಸ್ವತ್ತುಗಳು ಅದು ಬಹಳ ಪೆಂಡಿಂಗ್ ಬಿದ್ದಿದೆ. ಈ ಎಲ್ಲವನ್ನು ನಾವು ಜನರಿಗೆ ತಿಳಿಸೋದಿದ್ದೀವಿ. ಈ ಒಂದು ನಿಟ್ಟಿನಲ್ಲಿ ನಾವು ಕನಿಷ್ಠ 8-10 ಸ್ಥಾನ ಗೆಲ್ತೀವಿ. ಜೊತೆಗೆ ಇವತ್ತು ಏನು ರಾಜ್ಯ ಸರ್ಕಾರ ಇದೆ ಮತ್ತು ಇವತ್ತು ಏನು ಕೇಂದ್ರ ಸರ್ಕಾರ ಇದೆ, ಆ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮನೆ ಮನೆಗೆ ನಾವು ತಿಳಿಸೋರಿದ್ದೀವಿ. ಈ ಒಂದು ನಿಟ್ಟಿನಲ್ಲಿ ನಾವು ಕಾರ್ಯ ಮಾಡ್ತೀವಿ. ಜೊತೆಗೆ ಇಲ್ಲಿ ಒಂದು ಕಾಂಗ್ರೆಸ್ ಏನಾಗಿದೆ ಅಂತೇಳಿ ನಮ್ಗೆ ಗೊತ್ತಿದೆ, ಕಾಂಗ್ರೆಸ್ ಒಂದು ಹೀನಾಯ ಪರಿಸ್ಥಿತಿ ಹೋಗಿದೆ. ಕಾಂಗ್ರೆಸ್ನಲ್ಲಿ ಏನು 28 ವರ್ಷ ಲೋಕಸಭಾ ಸದಸ್ಯರಾದಂಥ 10 ವರ್ಷ ಮಂತ್ರಿಯಾದಂಥ KH ಮುನಿಯಪ್ಪನವರು ಏನೇ ಒಂದು ಕಾರ್ಯಕ್ರಮವನ್ನು ಚಿಂತಾಮಣಿಗೆ ರೂಪಿಸಿಲ್ಲ, ಒಂದು ಶಾಶ್ವತವಾದಂಥ ಒಂದು ಕಾರ್ಯಕ್ರಮವನ್ನು KH ಮುನಿಯಪ್ಪ ಅವರು ಮಾಡಿಲ್ಲ. ಜೊತೆಗೆ ಅವರ ಒಂದು ಕಾಲದಲ್ಲಿ ಆಗಿರ್ತಕ್ಕಂಥ ದೊಡ್ಡ ಕೊಡುಗೆ ಏನಂತ ಹೇಳಿದ್ರೆ, ಎಲ್ಲ ಏನು ರೈಲ್ವೆ ಬ್ರಿಡ್ಜಸ್ ಇದೆ, ಎಲ್ಲ ಬ್ರಿಡ್ಜಸ್ ಹದಗೆಟ್ಟಿದೆ, ಅದನ್ನು ಸಹ ನಾವು ಈ ಒಂದು ಚುನಾವಣೆಯಲ್ಲಿ ಎಲ್ಲ ಮತದಾರರಿಗೆ ತಿಳಿಸೋರಿದ್ದೀವಿ. ಈ ನಿಟ್ಟಿನಲ್ಲಿ ನಾವು ಬರ್ತಕ್ಕಂಥ 12 ತಾರೀಕು ಚುನಾವಣೆಯಲ್ಲಿ BJP ಕನಿಷ್ಠ 8-10 ಸ್ಥಾನಗಳನ್ನು ನಾವು ಗೆದ್ದೇ ಗೆಲ್ತೀವಿ. ನಾವೇ ಈ ಸಲ ನಾವು ಒಂದು ನಗರಸಭೆ ಚುನಾವಣೆಯಲ್ಲಿ ಕಿಂಗ್ ಮೇಕರ್ ಆಗಿ ಕಾರ್ಯನಿರ್ವಹಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ. ಒಟ್ಟು